ಕಲಾವಿದರು ಅಂದ ತಕ್ಷಣ ಇವನು ಏನಕ್ಕೂ ಲಾಯಕ್ಕಿಲ್ಲ. ಪ್ರಾಬ್ಲಮ್ ಏನಾಗಿದೆ ಅಂದರೆ ಸತ್ಮೇಲೇ ಹೆಸರಿಡೋದು, ಸತ್ಮೇಲೇ ಪ್ರಶಸ್ತಿ ಕೊಡೋದು, ಸತ್ಮೇಲೇ ಅವ್ರನ್ನ ಹೊಗಳೋದು, ಬದುಕಿರುವ ಏನೂ ಇಲ್ಲ. ಯಾರನ್ನ ಕಿತ್ತಾಕ್ಬಿಡ್ತೀರಿ ನೀವು ಜಾತಿ ಹೆಸರು ಹೇಳಿ ಕೊಡೋದು ಅಂದ ತಕ್ಷಣ ಭಾಳ ಜನ ದುಡ್ಡು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲ, ಒಳ್ಳೆ ಮಾತು, ಒಳ್ಳೆ ಒಂದು ಐಡಿಯಾ ಕೊಡೋದು, ಒಳ್ಳೆ ಒಂದು ಕಲೆ ಕೊಡೋದು, ಒಂದು ತೂಟ ಕೊಡೋದು. ಇಲ್ಲ, ಉತ್ತರ ಕರ್ನಾಟಕ ಜನ ಹೊರಟು ಅಂತ ಭಾಳ ಸ್ಮೂತ್ ಜನ, ಭಾಳ ಒಳ್ಳೆ ಜನ. ಗುಬ್ಬಿ ಕಂಪ್ನಿಯಲ್ಲಿ ಒಂದು ಸಣ್ಣ ರೋಲ್ಗಳು ಮಾಡ್ತಿದ್ದೆ ನಾನು ಅತಿಥಿ. ನಮ್ಮ ತಂದೆ ಭಾಳಷ್ಟು ಕೊಟ್ಕೊಂಡ್ಬಂದು, ಕುಸ್ತಿಗಳು ಮಾಡೋದು, ಎಲ್ಲರಿಗೂ ಕೊಟ್ಬಿಡೋದು, ಆಮೇಲೆ ತಿರ್ಗಾ ಹೋಗೋದು, ಊರಿಗೆ ಹೋಗೋದು, ಜಮೀನು ಮಾರೋದು. ಬಂದು ಒಂದು ಪೈಸೆ ಆಸ್ತಿ ಇರಲಿಲ್ಲ ಬಿಡಿ, ಎಲ್ಲ ಮಾರ. ಬೆಂಗಳೂರಿಗೆ ಬಂದ ತಕ್ಷಣವೇ ನನ್ನ ಪ್ರಾಬ್ಲಮ್ಗಳು ಶುರುವಾಯಿತು. ಕಿಟಕಿ ತೆಗೆದ್ರೆ ಹೆಗಣ ಬಂದ್ಬಿಡುತ್ತೆ, ಬಾಗಿಲು ತೆಗೆದ್ರೆ ಎಲ್ಲ ಪ್ರಾಣಿಗಳು ಒಳಗೆ ಬಂದ್ಬಿಡ್ತದೆ. ಎಕ್ಸ್ಟೆನ್ಷನ್ ಏರಿಯಾ ಆ ಕಾಲಕ್ಕೆ ಪ್ರಸನ್ನ ಟಾಕೀಸ್ ಹಿಂಬಾಗ. ಇಲ್ಲಿವರೆಗೂ 14,000 ಚಿಲ್ಲರೆ ಕಾರ್ಯಕ್ರಮ ಮಾಡಿದ್ದೀನಿ. ನಾನು ಬೇಸಿಕಲಿ ಕನ್ನಡ ಮೆಮಿಕ್ರಿ ಆರ್ಟಿಸ್ಟ್ ಅಲ್ಲ. ಶಿವಮೆಚ್ಚಿದ ಕಣ್ಣಪ್ಪ ಬಂದರು, ಅದರಲ್ಲೂ ಇನ್ಸ್ಪೆಕ್ಟರ್ ಅಂತ ಕೇಳ್ತಿದ್ರು ಜನ. ನನಗೆ ಆಳ ಮಟ್ಟಕ್ಕೆ ಇನ್ಸ್ಪೆಕ್ಟರ್ ಮಾಡಿ ಹೊರ ದೇಶಕ್ಕೆ ಕಾರ್ಯಕ್ರಮ ಮೆಮಿಕ್ರಿ ತೊಗೊಂಡೋಗಿರೋದ್ರಲ್ಲಿ ನನಗೆ ಮೊದಲಾಗುವಂಥ ಒಂದು ಅವಕಾಶ ಇದೆ. ಆಮೇಲೆ ಮೆಮಿಕ್ರಿ ಜೊತೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದ್ದು ಮೊದಲು ನಾನಾಯಿತು. ಸರ್, ಪಾಕಿಸ್ತಾನ, ರಷ್ಯಾ ಹತ್ರ ಒಂದು 2-3 ದೇಶ ಬಿಟ್ಟರೆ ಬಾಕಿ ಎಲ್ಲ ದೇಶಕ್ಕೆ ಹೋಗ್ಬಿಟ್ಟಿದೆ. ಮಲೇಷಿಯಾದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೆ. ಹೋಗಬೇಕಾದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯಿತು. ಮಂಗಳೂರು ಶೂಟ್ ಆಯಿತು, ಒಂದು 2 ದಿನ ಕೊಡಗಾಯಿತು. ಕೇರಳಕ್ಕೆ ಹೋಗಬೇಕು, ಹೋಗಿ ಅಲ್ಲಿ ಶೂಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ಲಾಕ್ಡೌನ್ ಆಗೋಯ್ತು. ನಿಮ್ಮ ಕೊಬ್ಬು ಆಮೇಲೆ ತೋರಿಸಿ, ನಿಮ್ಮ ಹತ್ರನೇ, ಬೇರೆಯವ್ರಿಗೆ ತೋರಿಸೋಕೆ ಹೋಗ್ಬಿಡಿ.